ಅದೊಂದು ನಾಟಕದ ಕಂಪ್ನಿ. JPC ಅಂತ ಅಂದರೆ ಅದಕ್ಕೆ ಒಂದು ಲೆಕ್ಕ ಇದೆ ರೀ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಂದರೆ ಸರ್ಕಾರಕ್ಕೆ ತಿಳಿಸ್ಬೇಕು, ಅಧಿಕಾರಕ್ಕೆ ತಿಳಿಸ್ಬೇಕು, ಅದರಲ್ಲಿರೋ ಮೆಂಬರ್ಸ್ ಎಲ್ಲ ಬರಬೇಕು. ಒಬ್ಬರು ಅಧ್ಯಕ್ಷರು ಬಂದಿದ್ದಾರೆ, ಅವರು ಪಾರ್ಟಿ ಕೆಲಸಕ್ಕೆ ಬಂದಿದ್ದಾರೆ, ಪಾರ್ಟಿ ಕೆಲಸಕ್ಕೆ ಬಂದು MP ಇನ್ನೊಬ್ಬ MPನ ಕರ್ಕೊಂಡು ಬಂದಿದ್ದಾರೆ. ಏನು ಬೊಮ್ಮಾಯಿ ಮೆಂಬರ್ ಆಗಿದ್ದಾರೆ ಅದರಲ್ಲಿ, ಇಲ್ಲ ಅಂತಂದರೆ ಸೋಮಣ್ಣ ಮೆಂಬರ್ ಆಗಿದ್ದಾರಾ? ಸೋಮಣ್ಣ ಮಂತ್ರಿ JPCಲೆಲ್ಲ ಇರೋಕ್ಕೆಲ್ಲ ಆಗಲ್ಲ. ಸೊ ಅವ್ರು ಬಂದು ಅವ್ರ ಅರ್ಜಿಗಳನ್ನು ಇಸ್ಕೊಂಡು ರಾಜಕೀಯಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು ಅಂತ. ಅವರ ಕಾಲದಲ್ಲೇ ನಿಮ್ಮ ಧಾರವಾಡದಲ್ಲೇ ಕೇಳಿ, ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳಿ, ಅವರೇ ಅವರ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಈ ರೀತಿ ನೋಟಿಸ್ ಕೊಟ್ಟು ಈ ರೀತಿ ದಾಖಲೆಗಳನ್ನು ತಿದ್ದಿದ್ದಂಥದ್ದೆಲ್ಲ ಕೂಡ ಇದೆ. ಬಿಜಾಪುರಲ್ಲಿದೆ, ಎಲ್ಲ ಕಡೆ ಇದೆ. ಮುಖ್ಯಮಂತ್ರಿಗೆ ಆಗಲೇ ಹೇಳಿದ್ದಾರೆ ಬಿಡುಗಡೆ ಮಾಡ್ತೀವಿ ಅಂತ. ಎಲ್ಲ ಬಿಡುಗಡೆ ನಮ್ಮ ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳಿದ್ದೀವಿ. ಯಾವ ರೈತನ ಜಮೀನನ್ನು ಕಬಳಿಸ್ಕೊಳ್ಳೋಂಥದ್ದು, ಕಿತ್ಕೊಳ್ಳೋಂಥ ಪ್ರಶ್ನೆ ಬರುವುದಿಲ್ಲ. ರೈತನ ಉಳಿಸ್ತೀವಿ. ಏನೋ ತಾಂತ್ರಿಕವಾಗಿ ಕೆಲವು ಅಧಿಕಾರಿಗಳು ಮಾಡಿರ್ಬೋದು, ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಎಲ್ಲ ರೈತರಿಗೂ ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಬದ್ಧವಾಗಿದೆ. ಸರಿ, ಅನುದಾನ ಬೇಕಂದ್ರೆ ನನ್ನ ಹತ್ರ ತಗ್ಗಿ ಬಗ್ಗೆ ನಡೀಬೇಕಂತ ನೀವೇನೋ ಹೇಳಿದಂತೆ. ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ, DK ಶಿವಕುಮಾರ್ ಹತ್ರ ನಾವು ಯಾಕೆ ತಗ್ಗಿ ಬಗ್ಗೆ ನಡೀಬೇಕು, ಸಂವಿಧಾನಕ್ಕೆ ನಡೀಬೇಕು, ಪ್ರಜಾಪ್ರಭುತ್ವಕ್ಕೆ ನಡೀಬೇಕು, ಅವ್ರ ಮುಂದೆ ಯಾಕೆ ತಗ್ಗಿ ಬಗ್ಗೆ ನಡೀಬೇಕು? ನಾನು ಅವರ ಶೋ ಮಾತಾಡಿದ್ವಲ್ಲ, ನಾನು ಸೂರ್ಯ ಹೇಳಿದೆ. ಹೌದು, ಸೂರ್ಯಾಗ ಹೇಳಿದ್ದು ಅವರು ಟ್ವೀಟ್ ಮಾಡಿ ಸೂರ್ಯಾಗ ಹೇಳಿದೆ. ನಾನು ಅವರು ಯಾವುದೋ ಜಯನಗರ ಕ್ಷೇತ್ರಕ್ಕೆ ಬಂದಾಗ ಹೇಳಿದ್ರು, ಅವ್ರು ಹೇಳಿದ್ರು ನಾನು MLA ಆದಮೇಲೆ ಬೆಂಗಳೂರು ಅಧೋಗತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಏನು ಅಧೋಗತಿ ಆಗಿದೆ, ಅದಕ್ಕೆ ಉತ್ತರ ಕೊಡಲಿ ಅಂತ ಹೇಳ್ತಾ ಇದ್ರು. ಹಾಂ, ಅಶೋಕ್ ಹೇಳ್ತಾ ಇದ್ದಾರೆ ಅದೇನೋ ಲೋಕಾಯುಕ್ತ ಮ್ಯಾಚ್ ಫಿಕ್ಸಿಂಗ್ ಅಂತ. ನಮ್ಮ ಸಂಸ್ಥೆ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ, ಮ್ಯಾಚ್ ಫಿಕ್ಸಿಂಗಾ? ಇವರು ಕಾನ್ಸ್ಟಿಟ್ಯೂಷನ್ ಬಾಡಿಗೆ ಲೀಡರ್ ಆಫ್ ದಿ ಅಪೋಸಿಷನ್, ಇವರು ಎಲ್ಲ ಇವ್ರ ಮಾತುಗಳೆಲ್ಲ ಮ್ಯಾಚ್ ಫಿಕ್ಸಿಂಗೇನಾ ರೀ? ಅದೊಂದು ನಾಟಕದ ಕಂಪ್ನಿ. JPC ಅಂತ ಅಂದರೆ ಅದಕ್ಕೆ ಒಂದು ಲೆಕ್ಕ ಇದೆ ರೀ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಂದರೆ ಸರ್ಕಾರಕ್ಕೆ ತಿಳಿಸ್ಬೇಕು, ಅಧಿಕಾರಕ್ಕೆ ತಿಳಿಸ್ಬೇಕು, ಅದರಲ್ಲಿರೋ ಮೆಂಬರ್ಸ್ ಎಲ್ಲ ಬರಬೇಕು. ಒಬ್ಬರು ಅಧ್ಯಕ್ಷರು ಬಂದಿದ್ದಾರೆ, ಅವರು ಪಾರ್ಟಿ ಕೆಲಸಕ್ಕೆ ಬಂದಿದ್ದಾರೆ, ಪಾರ್ಟಿ ಕೆಲಸಕ್ಕೆ ಬಂದು ಇನ್ನೊಬ್ಬ MPನ ಕರ್ಕೊಂಡು ಬಂದಿದ್ದಾರೆ. ಏನು ಬೊಮ್ಮಾಯಿ ಮೆಂಬರ್ ಆಗಿದ್ದಾರೆ ಅದರಲ್ಲಿ, ಇಲ್ಲ ಅಂತಂದರೆ ಸೋಮಣ್ಣ ಮೆಂಬರ್ ಆಗಿದ್ದಾರಾ? ಸೋಮಣ್ಣ ಮಂತ್ರಿ JPCಲೆಲ್ಲ ಇರೋಕ್ಕೆಲ್ಲ ಆಗಲ್ಲ. ಸೊ ಅವ್ರು ಬಂದು ಅವ್ರ ಅರ್ಜಿಗಳನ್ನು ಇಸ್ಕೊಂಡು ರಾಜಕೀಯಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು ಅಂತ. ಅವರ ಕಾಲದಲ್ಲೇ ನಿಮ್ಮ ಧಾರವಾಡದಲ್ಲೇ ಕೇಳಿ, ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳಿ, ಅವರೇ ಅವರ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಈ ರೀತಿ ನೋಟಿಸ್ ಕೊಟ್ಟು ಈ ರೀತಿ ದಾಖಲೆಗಳನ್ನು ತಿದ್ದಿದ್ದಂಥದ್ದೆಲ್ಲ ಕೂಡ ಇದೆ. ಬಿಜಾಪುರಲ್ಲಿದೆ, ಎಲ್ಲ ಕಡೆ ಇದೆ. ಮುಖ್ಯಮಂತ್ರಿಗೆ ಆಗಲೇ ಹೇಳಿದ್ದಾರೆ ಬಿಡುಗಡೆ ಮಾಡ್ತೀವಿ ಅಂತ. ಎಲ್ಲ ಬಿಡುಗಡೆ ನಮ್ಮ ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳಿದ್ದೀವಿ. ಯಾವ ರೈತನ ಜಮೀನನ್ನು ಕಬಳಿಸ್ಕೊಳ್ಳೋಂಥದ್ದು, ಕಿತ್ಕೊಳ್ಳೋಂಥ ಪ್ರಶ್ನೆ ಬರುವುದಿಲ್ಲ. ರೈತನ ಉಳಿಸ್ತೀವಿ. ಏನೋ ತಾಂತ್ರಿಕವಾಗಿ ಕೆಲವು ಅಧಿಕಾರಿಗಳು ಮಾಡಿರ್ಬೋದು, ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಎಲ್ಲ ರೈತರಿಗೂ ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಬದ್ಧವಾಗಿದೆ. ಸರಿ, ಅನುದಾನ ಬೇಕಂದ್ರೆ ನನ್ನ ಹತ್ರ ತಗ್ಗಿ ಬಗ್ಗೆ ನಡೀಬೇಕಂತ ನೀವೇನೋ ಹೇಳಿದಂತೆ. ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ, DK ಶಿವಕುಮಾರ್ ಹತ್ರ ನಾವು ಯಾಕೆ ತಗ್ಗಿ ಬಗ್ಗೆ ನಡೀಬೇಕು, ಸಂವಿಧಾನಕ್ಕೆ ನಡೀಬೇಕು, ಪ್ರಜಾಪ್ರಭುತ್ವಕ್ಕೆ ನಡೀಬೇಕು, ಅವ್ರ ಮುಂದೆ ಯಾಕೆ ತಗ್ಗಿ ಬಗ್ಗೆ ನಡೀಬೇಕು? ನಾನು ಅವರ ಶೋ ಮಾತಾಡಿದ್ವಲ್ಲ, ನಾನು ಸೂರ್ಯ ಹೇಳಿದೆ. ಹೌದು, ಸೂರ್ಯಾಗ ಹೇಳಿದ್ದು ಅವರು ಟ್ವೀಟ್ ಮಾಡಿ ಸೂರ್ಯಾಗ ಹೇಳಿದೆ. ನಾನು ಅವರು ಯಾವುದೋ ಜಯನಗರ ಕ್ಷೇತ್ರಕ್ಕೆ ಬಂದಾಗ ಹೇಳಿದ್ರು, ಅವ್ರು ಹೇಳಿದ್ರು ನಾನು MLA ಆದಮೇಲೆ ಬೆಂಗಳೂರು ಅಧೋಗತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಏನು ಅಧೋಗತಿ ಆಗಿದೆ, ಅದಕ್ಕೆ ಉತ್ತರ ಕೊಡಲಿ ಅಂತ ಹೇಳ್ತಾ ಇದ್ರು. ಹಾಂ, ಅಶೋಕ್ ಹೇಳ್ತಾ ಇದ್ದಾರೆ ಅದೇನೋ ಲೋಕಾಯುಕ್ತ ಮ್ಯಾಚ್ ಫಿಕ್ಸಿಂಗ್ ಅಂತ. ನಮ್ಮ ಸಂಸ್ಥೆ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ, ಮ್ಯಾಚ್ ಫಿಕ್ಸಿಂಗಾ? ಇವರು ಕಾನ್ಸ್ಟಿಟ್ಯೂಷನ್ ಬಾಡಿಗೆ ಲೀಡರ್ ಆಫ್ ದಿ ಅಪೋಸಿಷನ್, ಇವರು ಎಲ್ಲ ಇವ್ರ ಮಾತುಗಳು ಎಲ್ಲ ಮ್ಯಾಚ್ ಫಿಕ್ಸಿಂಗೇನಾ?